ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ. ಕಗ್ಗಲಿಪುರ ಪೊಲೀಸರಿಂದ ಆರೋಪಿ ಮುನಿರತ್ನ ಕೋರ್ಟ್ಗೆ ಹಾಜರು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್. ಯಶವಂತಪುರ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾವಣೆ. ನ್ಯಾಯಾಧೀಶರಿಂದ ಅಧಿಕೃತ ಆದೇಶ ಬಾಕಿ. ಪರಪ್ಪನ ಅಗ್ರಹಾರದಿಂದ ಶಾಸಕ ಮುನಿರತ್ನನನ್ನ ವಶಕ್ಕೆ ಪಡೆಯಲಿರುವ ಯಶವಂತಪುರ ಪೊಲೀಸರು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ. ಈಗಾಗಲೇ ಕೇಸ್ ಸಂಬಂಧಿಸಿದ ಫೈಲ್ ಮಾಹಿತಿ ಪಡೆದಿದ್ದಾರೆ ಯಶವಂತಪುರ ಪೊಲೀಸರು. ಜೈಲಿನಿಂದ ಯಶವಂತಪುರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ. ಇಂದು ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಮನವಿ ಮಾಡಲಿದ್ದಾರೆ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.